ಮರ್ತಾರೋ ಮರ್ತಾರೋ ಪುರಿ ಭಾಜಿ ತಿನ್ನೋದು ಅವರು ಕಲ್ತಾರೋ
ಯಾರು ರೊಟ್ಟಿ ಪಲ್ಲೆ ಪಲ್ಲೆ ಮಾಡ್ತಾರು, ಪುರಿ ಮಾಡಿ ತಿಂದು ಜೋರು ಕೊಳ್ತಾರು. ಯಾರು ರೊಟ್ಟಿ ಪಲ್ಲೆ ಪಲ್ಲೆ ಮಾಡ್ತಾರು, ಪುರಿ ಮಾಡಿ ತಿಂದು ಜೋರು ಕೊಳ್ತಾರು. ನಿಮಗ ಆದ್ರ ನಿಮ್ ಕಲಿತ ವಿದ್ಯೆ ಹಾಳಾಯ್ತದ, ಉದ್ಯೋಗ ಕೊಳಮೆ ಆಗ್ತದ. ನೋಡ್ಬೇಕು, ಮಿತಿಯಾಗಿ ನೋಡ್ಬೇಕು ತಮ್ಮ. ಒಂದ್ ತಾಸು, ಎರಡು ತಾಸು, ಮೂರು ತಾಸು, ಮೂರು ತಾಸು ಮೀರಿ ಮೂರು ನಿಮಿಷ ನೋಡಬಾರ್ದು. ಹೌದೌದು, ಅದಕ್ಕೆ ಮುಂಜಾನೆ ನೋಡುವುದು, ಸಂಜೆನೆ ನೋಡುವುದು, ರಾತ್ರಿ 11-12 ತನ ನೋಡುವುದು. ಈ ಪ್ರಕಾರ ನೋಡ್ರಿ, ನಿಮ್ಮ ಭವಿಷ್ಯ ಕಡಿಮೆ ಆಗ್ತದ ಅಂತ ಹೇಳ್ತಾರೆ ಅವರು. ಹೌದೌದು, ವೇದ ಕೃಪೆ, ಗುರು ಕೃಪೆ, ಅಂತ ಕರ್ಣ ಕೃಪೆ, ವಿಷ ಕೃಪೆ, ಒಂದರ ಪಡೆಯೋ ಜೀವಂದಗ. ಹೌದು, ಒಂದರ ಪಡಿಬೇಕಲ್ರಿಪ್ಪ. ಮನುಷ್ಯ ಮಾತು ಮಾತಿಗೆ ತಿಳ್ಕೊಬೇಕಂತ ಕ್ಷಣ ಕ್ಷಣಕ್ಕೂ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಶಬ್ದದಲ್ಲಿ ಪ್ರತಿಯೊಂದು ಭಾವಾರ್ಥ ಉಂಟು ತಮ್ಮ. ಯಾಕಂದ್ರೆ ಇಲ್ಲೇ ಲೋಳಿ ಒಳಗ ಎಮ್ಮೆಲೆ ಸಾಲಿ ಕಲ್ತವನ ಹೆಂಡತಿ ಏನಾಗಿದ್ರಿಪ್ಪ, ರಾತ್ರಿ 11 ಹೋಗಿ 12-2 ಮನೆಗೆ ಬಂದ್ರ ಅಂತಕ್ಕಿ. ಎಲ್ಲಿಗೆ ಹೋಗಿದ್ರಿಪ್ಪ, ಎಲ್ಲಿಗೆ ಹೋಗಿದ್ರು ಅಂತ ಯಾರು ಕೇಳ್ಬೇಕು? ಗಂಡ ಕೇಳ್ಬೇಕಲ್ರಿಪ್ಪ. ಹಾ, ಎಲ್ಲಿಗೆ ಕೇಳ್ತೇನೆ ನಾ ಗಂಡಂತನ. ಏ, ಎಲ್ಲಿಗೆ ಹೋಗಿದ್ದಿ, ಎಲ್ಲಿಗೆ ಹೋಗಿದ ಅಂದ್ಕೊಳ್ಳಿ. ಎಷ್ಟು ಚಂದ ಆತಾಡ್ರಿ ನೋಡ್ರಿ, ಆ ತಾಯಿ ಕಳೆದುಕೊಂಡವನ ಹೆಂಡತಿಯನ್ನ, ಹೆಂಡತಿಯನ್ನೇ ಕಳೆದುಕೊಂಡವನ ಹುಡುಕಾಡಲು ಹೋದವನ ತಂದೆ ಹತ್ರ ಮಲಗಿದ್ದೆ. ಗಂಡ ಕೊಡ್ಲಿಲ್ಲ ತಗೊಂಡು ಬಂದಿರ್ಬೇಕ್ರಿಪ್ಪ ಮನೆ ಅಂದು. ಏ, ಹೆಂಗಾಯ್ತ, ಎದ್ದು ಖಡ್ಗ ತಗೊಂಡವನ ಬೆನ್ನ ಹತ್ತಿದ ನಡೆದೈತ್ರಿ ಕೊಟ್ಟಳ ಅಂತ ಗ್ರಾಮದೊಳಗ. ಭಜನಾ ಕೀರ್ತನ ಅನುಭವದ ಮಾತ. ಓ, ಹಿಂಗಾಕ ಓ ಮಾರೆ, ಬಹಳ ಸಾಲಿ ಕಲ್ತಿದ್ ಎಮ್ಮೆಲ್ ಸಾ ಹಿಂಗಾಕ ಹಿಂಗ ಏನ್ ಕಲ್ತಲ್ಲ ಕೇಳ್ರಿ, ಬಾಯ್ಲಿ ಕೇಳ್ರಿ. ಎಲ್ಲಿಗೆ ಹೋಗಿದ್ದಿ, ಹೆಂಡತಿಯನ್ನ ಕಳೆದುಕೊಂಡವನ, ಕಳೆದುಕೊಂಡವನ ಹೆಂಡತಿಯನ್ನು ಹುಡ್ಕಾಡಕ್ ಹೋದವನ ತಂದೆ ಹತ್ರ ಮಲ್ಕೊಂಡು ಹೇಳ್ತೀರಿ, ಈಗ ಹೆಂಗ್ ಬಿಡ್ತೀರಿ? ಏ ಮಳ್ಳ, ಇದ್ರಾಗ ಒಂದ್ ತಾತ್ಪರ್ಯದ ಬಾರೋ, ಲಕ್ಷ್ಯ ಇಟ್ಟು ಕೇಳು. ಏನಂದ್ರಿಪ್ಪ ತಾತ್ಪರ್ಯ? ಹೆಂಡತಿ ಕಳ್ಕೊಂಡವ ಯಾರು? ಶ್ರೀರಾಮರಿಪ್ಪ. ಶ್ರೀರಾಮ? ಹಾ. ಅವನು ಹುಡ್ಕಾಡಕ್ ಹೋದವ ಯಾರು? ಹನುಮಂತರಿಪ್ಪ. ಹನುಮಂತರಾಯ? ಹಾ. ಆ ಹನುಮಂತರಾಯನ ತಂದೆ ಯಾರು? ವಾಯು. ವಾಯು ರೀಪ. ವಾಯು ಅಂದ್ರೆ ಗಾಳಿ. ಅಂತ ಗಾಳಿಗೆ ಕಾವಾಗದ ತೆಳಗ ಹೋಗಿ ಕಟ್ಟಿ ಮ್ಯಾಲ ಗಾಳಿಗೆ ಆರಾಮ ಮಲಗಿದ್ದೆ ಅಂದಳು. ದಡ್ಡ ಅಂದ್ರು ಹಣೆಣಿ ಬಡ್ಕೊಂಡು ಹೆಂಡತಿ ಕೈ ಹಿಡ್ಕೊಂಡು ತಪ್ಪಾಗ್ಯದ ಅಂತ ಮನೆಗೆ ಹೋದ. ಅದಕ್ಕೆ ತಮ್ಮ ಮಾತು ಮಾತಿಗೆ ವಿಚಾರ ಮಾಡು ಸ್ಥಿರವಿಲ್ಲ, ಈ ಕಾಯ ನೆರೆದು ಸಂತಿ ಹರಿದು ಹೋಗುವುದು ಕಂಡೇ. ಪರಮ ಪಾವನ ಮೂರ್ತಿ ಕುರಾಶಮಲಿಂಗನ ಚರಣ ಕಮಲದೋಳು ಲೋಲಾಡಬಾರದೆ. ಈ ಜೀವನ ಗಾಳಿಗಿಟ್ಟ ದೀಪಿನಂತೆ, ನೀರ ಮೇಲೆ ಗುರುಳಿಯಂತೆ, ಯಾವಾಗ ಹೋಗ್ತದ ಹೇಳಕ್ ಬರುದಿಲ್ಲ. ಹೌದಲ್ರಿಪ್ಪ, ಅದಕ್ಕೆ ಇಂತ ಪುರಾಣ ಪುಣ್ಯಕತಿ ನಮ್ಮ ಸಂಗಡ ಬರುದೇನು, ಯಾವ ಬಿಲ್ಡಿಂಗ್ ಬರುದಿಲ್ಲ, ಯಾವ ಜಮೀನು ಬರಂಗಿಲ್ಲ, ನೀ ಗಳಿಸಿರ್ತಕ್ಕಂತ ಪುಣ್ಯ ಬರ್ತೈತೆಪ್ಪ. ಹೌದೌದು, ಅದಕ್ಕೆ 10 ಹಕ್ಕಿ, 20 ನಕ್ಕಿ, 30 ಮೂರ್ಕಾದಿ, 40 ಗರುಪಟ್ಟಿ, 50 ಮರುವಕ್ಕಿ, 70 ಖಾಗಿ, 80 ಬಾಗಿ, 90 ಗೂಗಿ, 100 ಹೊತ್ಕೊಂಡು ಹೋಗಿ. ಹೌದೌದು, ಎಲ್ಲಿಗೆ ಹೋಗುದ್ರಿಪ್ಪ? ಮದುವೆ ಮಂಗಳ ಕತ್ತೀರ ನೀವು? ಮತ್ತೆ ನಾಯಲ್ಲ ಮತ್ತೊಂದು ಹೆಣ್ಣು ಹುಡುಗಿ ಮದುವೆ ಮಾಡ್ತಾರೆ ಅಂತಿದ್ದ. ಏ, ಸ್ಮಶಾನಕ್ಕ ಇದೆಲ್ಲ ಹಿಂದಕ್ಕಿತ್ತೀರಿ, 100 ಬಹಳ ಕಾಲ. ಮತ್ ಈಗೇನು ಹೊಸದ್ ಬಂದದೇನ್ರಿಪ್ಪ? ಏ, ದೋ ನಂಬರ್ ಕರ್ತವ್ಯ ಮಾಡಿ ದೋ ನಂಬರ್ ಮಾಲ ತಿಂದ ಹಾಪ ಕಟ್ಟಾಗೈತ್ರಿಪ್ಪ ಈಗಿನ ಜನಕ್ಕೆ ವಯಸ್ಸ. ಹಾಪ ಕಟ್ಟಂದ್ರೆ ಹೆಂಗ್ರಿಪ್ಪ? 10 ಕಾಪಾರ, 20 ಶುಪಾರ, 30 ಡೇಂಜರ, 40 ಶುಗರ, 50 ಡಮರ. ಹೌದೌದು, ಈಗ ಅರ್ಧಮರ್ಧ ಬಾಳಿ ಹೋಗೋ ಕಾಲ ತಮ್ಮ. ಎಚ್ಚರಿಂದ ಪ್ರಪಂಚ ಮಾಡಿ ಪುರಾಣ ಪುಣ್ಯಕತಿ ವೇದಾಂತ ಸಿದ್ಧ ಅಂತ ತಿಳ್ಕೊಂಡಿ ಅಂದ್ರ ನೀ ಜೀವನದಾಗ ಚೆನ್ನಾಗಿ ಬಾಳ್ತಿ ಅಂತ ಚಿಕ್ಕ ಮಕ್ಕಳು ಹಾಡಿದಾರೆ ಕೇಳಿ, ತೃಪ್ತಿ ಆಗ್ಬೇಕು ಬಂಧುಗಳೇ. ಜೋಳದ ರೊಟ್ಟಿ.
ಜೋಳ ರೊಟ್ಟಿ ಪುಂಡಿ ಪಲ್ಲಿ ಮಾತಾರೋ, ಪುರಿ ಭಾಜಿ ತಿನ್ನೋದೇರು ಕೊಂತಾರೋ, ಜೋಳ ರೊಟ್ಟಿ ಪುಂಡಿ ಪಲ್ಲಿ ಮಾತಾರೋ, ಪುರಿ ಭಾಜಿ ತಿನ್ನೋದೇರು ಕೊಂತಾರೋ. ಶ್ರೀ ಗುರು ರಂಗಾನ ಶಿವ ಸಾಂ ಶಿವ